ಪ್ರಶ್ನೆ ಕೇಳಿದ್ದಾರೆ. 364 ದಿನಾಂಕ 17/7/19 ಒಂದು ಚಿಕ್ಕ ಪ್ರಶ್ನೆ ಕೊಟ್ಟು, ಆಮೇಲೆ ಇದರಲ್ಲಿ ಹೇಳಿದ ಪ್ರಕಾರ ಯಾವುದೇ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಯಾವುದೇ ಖುಲ್ಲಾ ಜಾಗ ಗಾರ್ಡನ್ ಜಾಗದಲ್ಲಿ ಯಾವ್ಯಾವುದೇ ಮೀಸಲಿಟ್ಟು ಜಾಗ ಅಂದರೆ ಅದಕ್ಕೆ ಮಾಡಬೇಕಂತ ನಮಗೆ ತುಂಬ ನಮ್ಮ ಬಡಾವಣೆಯಲ್ಲಿ ಸುಮಾರು 2008 ನಮ್ಮ ಮಹಾನಗರ ಪಾಲಿಕೆಯಿಂದ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ತಾವು ಎಲ್ಲ ಕೂಡಿ ಅಲ್ಲಿ ಒಂದು ಸ್ಲಮ್ ಡಿಕ್ಲೇರ್ ಆಗಿದ್ದರಿಂದ ಆ ಜಾಗಕ್ಕೆ ಇವರು ತಮ್ಮ ಪತ್ರದಲ್ಲಿ ಸರ್ವೆ ನಂಬರ್ 671 672 ಶಾಸ್ತ್ರಿನಗರ ಶಾಸ್ತ್ರಿನಗರ ಪರಿಚಯ ಪ್ರದೇಶ ಬಗ್ಗೆ ಸರ್ ಇದು ಯಾವ ಆಧಾರ ಮೇಲೆ ನಮ್ಮ ಶಾಸಕರು ಈ ಥರ ಮಾಡ್ತಾರೆ? ಒಂದು ಕಡೆ ತಾವೇ ಇವತ್ತಿನ ದಿವಸ 24/7/2019 ಈಗ ನಮ್ಮ ಮಾತನಾಗ ಒಂದು ಹೇಳ್ತಾರೆ, ಬಡೆ ಮಿಯಾ ತೋ ಬಡೆ ಮಿಯಾ ಛೋಟೆ ಮಿಯಾ ಭಿ ಸುಬಾನಲ್ಲ ಹಾಕಿಸಿ ತಾವು ತಮ್ಮ ಮಗಗೆ ಪಟ್ಟಿಸಿ ಅಲ್ಲಿ ಒಂದು ಪೂಜೆ ಮಾಡಿ ಅಂತ ಗುಡಿ ಕಟ್ಲಾಕ್ತಾರೆ. ನಾವು ಗುಡಿ ಕಟ್ಲಾಕ ತಕರಾರಿಲ್ಲ, 100% ಏನು ಕೇಳಿದಾರ ಅದಕ್ಕೆ ನಮ್ದು ತಕರಾರದ. ನಾವು ಯಾವ ಉದ್ದೇಶಕ್ಕೆ ಅದು ಜಾಗ ಹಾಕಿದ್ವಿ ಅಲ್ಲೇ ನಿವಾಸಿಗಳನ್ನು ಇದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಮತ್ತು ಈ ವಾರ್ಡ್ನಾಗ ಈ ಥರ ಮಾಡೋದು ಅಲ್ಲೇ ಮಹಾನಗರ ಪಾಲಿಕೆ ಸದಸ್ಯ ಆದ್ರೆ ಆನಂದ್ ಕುಮಾರ್ ಅವ್ರನ್ನ ಹೇಳಿದ್ರು ನಿಮ್ಮ ವಾರ್ಡ್ನಲ್ಲಿ ಒಂದು ಈ ಥರ ಮಾಡಿದ್ದಾರೆ. ಮತ್ತು ನಾನು ಎಲ್ಲೇ ಕ್ವಶನ್ ಮತ್ತು ಇದು ಅಂತಾರ ಪಟ್ಕೊಳ್ತೀನಿ, ಅದಕ್ಕೆ ನೀವು ಮಾತಾಡಬೇಕಾಯಿತು. ಅದ್ರ ಪ್ರಕಾರ ಅವ್ರು ಮಾತಾಡಬೇಕಾಗಿತ್ತು, ಅದು ನನಗೆ ಹೇಳಿದ್ರು ಅಜೀಮ್ ಇನ್ನೊಂದ್ರ ಕೈಲಿ ಕೊಟ್ಟು ಕಳ್ಸೀನಿ, ಅದು ತೊಗೊಂಡು ಕಳ್ಸೀನಿ, ಅದು ಹೇಳ್ರಿ. ಅದು ನಾನು ಯಾಕೆ ಇದು ಹೇಳಕತ್ತೀನಂದ್ರೆ ನೀವು ಒಂದು ಕಡೆ ಏನೈತಿ ನಿಮ್ಗೆ ಸರ್ಕಾರಿ ಜಾಗನಾಗ ಮನೆ ಕಟ್ಟದ ಜನರು ಬಡವ್ರ ಜನರು ಇರ್ತಾರೆ ಅವರಿಗೆ ತೆಗಿಲಾಕ ಪ್ರಯತ್ನ ಮಾಡ್ತಾ ಇದ್ದೀರಿ. ಒಂದು ಕಡೆ ಇದ್ದು ನೀವು ಅಲ್ಲೇ ಜಾಗ ನಿಮ್ಗೆ ವೋಟರ್ ಸಂಬಂಧ ನೀವು ಆ ಬಯಲು ಜಾಗನಾಗ ನೀವು ಅದು ಮನೆ ಮಂದಿರು ಕಟ್ತಾ ಇದ್ದೀರಿ, ಇದು ಯಾವ ನ್ಯಾಯ ಮಾಡ್ತಾ ಇದ್ದೀರಿ? ಆಮೇಲೆ ತಾವು ಏನು ಅದಕ್ಕೆ ತಾವು ಒಂದು ಕಮಿಷನರ್ ಆಗಿ ಒಂದು ಕುಟುಂಬದ ಕಮಿಷನರ್ ಇಲ್ಲ, ಒಂದು ಸಮಾಜದ ಕಮಿಷನರ್ ಅಲ್ಲ, ತಾವು ಎಲ್ಲ ಸಾರ್ವಜನಿಕ ಕಮಿಷನರ್ ಆಗಿದ್ದೀವಿ, ತಾವು ಯಾಕೆ ಮಲ್ತಾ ಇದ್ರೂ ನಮಗೆ ತೋರಿಸ್ತಾ ಇದ್ದೀವಿ. ಅದಕ್ಕೆ ಏನು ಕಾರಣ? ತಾವು ಏನು ಶಾಸಕರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದೀರೋ ನಮಗೆ ನಮ್ಗೆ ಒಂದು ಸ್ವಲ್ಪ ಇದು ಆಗ್ತಾ ಇದೆ. ದಯಮಾಡಿ ತಾವು ಇದು ತಕ್ಷಣನೇ ಕೆಲಸ ನಿಲ್ಲಿಲ್ಲಪ್ಪ ಅಂದ್ರೆ ನಾವು ಇದ್ರ ಬಗ್ಗೆ ಒಬ್ಬೊಬ್ಬರು ಹೋರಾಟ ಮಾಡಬೇಕಾಗ್ತದೆ. ಅದಕ್ಕೆ ನಾವು ನಮಗೇನದ ಎಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದೀವಿ ನೀವು ಪಾಲನೆ ಮಾಡೋದಂತ ನಿಮ್ಮ ಆದ್ಯ ಕರ್ತವ್ಯ. ನಿಮ್ಮ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನೀವು ಅಲ್ಲೇ ಒಂದು ನೋಟಿಸ್ ಕೊಡ್ತೀರಿ, ಆ ಜಗಾನು ಖಾಲಿ ಮಾಡಕ್ ಹೇಳ್ತೀರಿ, ಆ ಮನೆಯನ್ನು ನೀವು ಸ್ಲಮ್ ಬಡ್ಕೆ ಕಟ್ಟಬೇಡಕ್ ಹೇಳ್ತೀರಿ. ಮತ್ತು ಒಂದು ಕಡೆ ಏನೈತಿ ಇದು ನೀವು ಶಾಸಕ ಮಗನ ಕೈಲಿ ಪೂಜೆ ಮಾಡತ್ತೀರಿ, ಮತ್ತು ಇದು ಯಾವ ಮೇಲೆ ಸರಿ ಇದು ಸಾರ ಹೇಳಕತ್ತೈತಿ, ಇದ್ರ ವಿಚಾರ ನಿಮ್ಮ ತನ್ನ ಕಣ್ಣಿಗೆ ಕಾಣಿಸ್ಲಾಕತ್ತೈತಿ. ಆಮೇಲೆ ಅವ್ರು ಇದು ಮಾಡಕತ್ತಾರ, ಅವ್ರು ಫೋಟೋ ನಿಮ್ಗೆ ಕೊಡ್ತಾ ಇದ್ರು, ಈ ಥರ ಮಾಡೋದ್ರಿಂದ ಅನ್ಯಾಯ ಮಾಡ್ತೀರಿ. ಇದು ರಾಮರಾಜ್ ಒಳಗೆ ರಾಮನ ರಾಜ್ ಮಾಡುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ. ದಯಮಾಡಿ ಇಂಥ ಕೆಲಸಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಾವು ಮತ್ತು ಇದೇ ಥರ ಆಯ್ತು ಅಂದ್ರೆ ನಾವು ಎಲ್ಲದಕ್ಕಾದ್ರೂ ಮಾಡ ಏನು ಮಾಡಬೇಕಲ್ಲ ಅಂತ ತಾವು ಕಮಿಷನರ್ಸಾಗಿ ಜಿಲ್ಲಾಧಿಕಾರಿ ತಾವು ಶಾಸಕರು ಕೂಡಿ ನಾವು ಏನು ಮಾಡತ್ತೀವಿ ಅಲ್ಲಿ ಮೊನ್ನೆ ನೀನು ಯೋಗಾಪುರ್ನಾಗ ಮನೆ ಅಲ್ಲಿ ತಗತ್ತೀವಿ ಒಮ್ಮೆಗೆ ಏನಿದ್ರು ಗೊತ್ತಿಲ್ಲ ಎಲ್ಲ ಅಷ್ಟೇ ಯೋಜನೆ ಒಳಗೆ ಯಾರು ಕೊಟ್ಟಾರ ಹಾಗಿದ್ರೆ 3,500 ಮನೆ ಕಾಂಗ್ರೆಸ್ ಸರ್ಕಾರ ಒಳಗೆ ಶಾಂಕ್ಷನ್ ಆಗಿದ್ದು ಮನೆ 3-4 ತಿಂಗಳ ಜೊತೆ ಮಂದಿ ಇದು ಮಾಡ್ತೀವಿ ಅವ್ರಿಗೆ ಪಾಲಿಕೆ ಒಂದು ಲಿಸ್ಟ್ ಆಗಿತ್ತು ಆ ಲಿಸ್ಟ್ ಕೂಡ ನನ್ನ ಹತ್ರ ಅದ ಆ ಲಿಸ್ಟ್ ನಿಮ್ಗೆ ಕಳಿಸ್ತೀನಿ ಆ ಲಿಸ್ಟ್ ನೀವು ಒಂದು ವರ್ಷನಾಗ ಬಂದು ಮಹಾನಗರ ಪಾಲಿಕೆ ಆಯುಕ್ತರ ಬಳಿ ಮಹಾನಗರ ಪಾಲಿಕೆ ಹೋಗಿದ್ದು ಅವರು ಯಾವುದೇ ಕಾರಣಕ್ಕೆ ಇಲ್ಲಿ ಜಿಲ್ಲಾಧಿಕಾರಿ ಆಫೀಸ್ ಬಂದಾರೆ ಅಂತಲೇ ನಾವು ಇಲ್ಲಿ ಬಂದಿದ್ದು. ಮಾನ್ಯ ಶಾಸಕರು ನಮ್ಮ ವಾರ್ಡ್ನಲ್ಲಿ ಶಾಸ್ತ್ರಿನಗರ ಚೌಪಡಿಪಟ್ಟಿ ಸರ್ವೆ ನಂಬರ್ 671/672 ಒಂದು ಎಲ್ಲೇ ಕ್ವಶನ್ ಕೇಳಿದ್ವಿ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಯಾವ ಜಾಗ ಯಾವುದಕ್ಕೆ ಬಿಟ್ಟಿದ್ದಾರೆ ಅದಕ್ಕೆ ಅಲ್ಲೇ ನಿರ್ಮಾಣ ಮಾಡಬೇಕು, ಅದೇ ಕಟ್ಟಬೇಕಂತ ಎಲ್ಲೇ ಕ್ವಶನ್ ಕೇಳಿದ. ಅದರ ಪ್ರಕಾರ 17/7/19 ಎಲೆ ಕ್ವಶನ್ ನಂಬರ್ 364 ಪ್ರಕಾರ ಅವರು ಒಂದು ಎಲೆ ಕ್ವಶನ್ ಕೇಳಿದ್ದಾರೆ, ಅದಕ್ಕೆ ಸರ್ಕಾರದಿಂದ ಅದಕ್ಕೆ ಒಂದು ಎಲ್ಲ ಮಾಹಿತಿಯನ್ನು ಕೇಳಿದ್ದಾರೆ. ಅದರಲ್ಲಿ ವಿಶೇಷವಾಗಿ ವಿಜಯಪುರ ನಗರ ವಜ್ರ ಹನುಮಾನ್ ನಗರ ಸರ್ವೆ ನಂಬರ್ 488 ಪ್ಲಾಟ್ ನಂಬರ್ 114 ಹಾಗೂ ಶಾಸ್ತ್ರಿ ನಗರ್ ಸರ್ವೆ ನಂಬರ್ 671/672 ಅತಿಕ್ರಮ ಮಾಡಿ ಅದು ಒಂದು ಪ್ರಶ್ನೆ ಕೇಳಿದ್ದಾರೆ. ಆದ ಕಾರಣ ಇವತ್ತಿನ ದಿವಸ ನನಗೆ ಆನಂದ್ ಹುಮಾಳೆ ಅವರು ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಹೇಳಿದರು ನಿಮ್ಮಲ್ಲಿ ಅಂತೂ ಗಾರ್ಡನ್ ಜಾಗ ಅಧ್ಯಕ್ಷ ತೆಗಿಲಾಗ್ತಾರೆ, ಮತ್ತು ಇಲ್ಲಿ ಗಾರ್ಡನ್ ಜಾಗನಾಗ ಒಂದು ಮಂದಿರ ಕಟ್ಟಲಾಗ್ತಾರೆ ಅದಕ್ಕೆ ತಾವು ಏನು ಮಾಡ್ತಾ ಇದ್ದೀರಿ ಅಧ್ಯಕ್ಷ ನನಗೊಂದು ಫೋನ್ ಮುಖಾಂತರ ನನಗೆ ಹೇಳಿದರು. ನಾನು ಏನು ಕಾಗದ ಪತ್ರ ಕಳಿಸ್ಕೊಡಿ ಅಧ್ಯಕ್ಷ ನಾನು ಹೇಳಿದಾಗ ಈ ಪ್ಲಾಟ್ ನಂಬರ್ ಈಗೇನು ಅಲ್ಲಿ ಇವತ್ತಿನ ದಿವಸ ಮನೆ ಶಾಸಕರು ಪುತ್ರ ಅವರು ಬಂದ್ ಕೇಸಿ ಅಲ್ಲಿ ಒಂದು ಯಾವುದೋ ಒಂದು ಗುಡಿಯನ್ನು ಪೂಜೆ ಮಾಡಿದ್ದಾರೆ ಅಂದ್ರೆ ಈ ಜಾಗ ಅಲ್ಲಿ ತಾವು ನೋಡ್ಬೋದು ಈ ಸರ್ವೆ ನಂಬರ್ ಪ್ಲಾಟ್ನಲ್ಲಿ ಖುಲ್ಲಾ ಜಾಗ ಸರ್ಕಾರಕ್ಕೆ
ಇದರ ಜಲ್ಲೆ ಈ ಜಾಗ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು, ಯಾವ ಗುಡಿ ಗುಂಡಾರ ಕಟ್ಟಬೇಕು, ಯಾವ ಮಸೀದಿ ಮಂದಿರ ಕಟ್ಟಬೇಕು ಅನ್ನೋದು ಇಲ್ಲ. ಮತ್ತೆ ಈ ಜಾಗನಾಗೆ ತಮ್ಗೆ ಮನಸ್ಸಿಗೆ ಬಂದಾಗ ತಾವು ಏನಾದ್ರೂ ಮಾಡ್ತೀರಿ. ಮತ್ತೆ ಆ ಜಾಗನಾಗೆ ನೀವು ಅಲ್ಲಿ ಜನ ಇದ್ದಾರೆ, 130 ಪ್ರಪಂಚ ಇದ್ದಾರೆ, 130 ಪ್ರಪಂಚ ಸಲುವಾಗಿ ತೆಗಿಲಾಕ ಹೊರಟಿದ್ದೀರಿ. ಸರ್ ಅವ್ರು ಎಷ್ಟು ವರ್ಷದ ಅಲ್ಲಿ ಸುಮಾರು 30-40 ವರ್ಷದಿಂದ ಅಲ್ಲಿ ಮಂದಿ ಅದಾರೆ, ಅವರಿಗೆ ತೆಗಿತಾ ಇದ್ರಿ. ಸ್ಲಮ್ ಬೋರ್ಡ್ ಒನ್ಸ್ ಇನ್ ಡಿಕ್ಲೇರ್ ಆದ್ಮೇಲೆ ಅವರಿಗೆ ಹಕ್ ಪತ್ರ ಕೊಟ್ಟಿದ್ದಾರೆ, ಅವ್ರು ಪರಿಚಯ ಪತ್ರ ಕೊಟ್ಟಿದ್ದಾರೆ, ಅವರು ರೊಕ್ಕ ತುಂಬಿದ್ದಾರೆ. ಸ್ಲಮ್ ಬೋರ್ಡ್ ಇಂದ ಬಂದ್ ಕೇಸಿ ಅವರು ಆದೇಶ ಮಾಡ್ಯಾರ, ನಿಮ್ ರೊಕ್ಕ ಮುಂಗಡ ರೊಕ್ಕ ತುಂಬೇಕಂತ ರೊಕ್ಕನು ತುಂಬ್ಯಾರ, ಗ್ಯಾಸ್ ತುಂಬ್ಯಾರ, ನಳಪಟ್ಟಿ ಅದ, ಘರ್ಪಟ್ಟಿ ಅದ, ಅವ್ರಿಗೆ ಲೈಟ್ ಬಿಲ್ ಅದ, ಅವ್ರೆಲ್ಲಾರ್ಗೆ ಇದ್ದಿದ್ದು 40 ವರ್ಷದಿಂದ ಅಲ್ಲಿ ಇದ್ದವ್ರಿಗೆ ತೆಗಿಲಾಕ ಹೊರಟಿದ್ರಿ. ಏನ್ ಕಾರಣಕ್ಕೆ ತೆಗಿಲಾಕ್ತಿದ್ರ? ಸರಿ, ಕಮಿಷನರ್ ಏನಂದ್ರೆ? ಕಮಿಷನರ್ಗೂ ಹೇಳಿದೀನಿ, ತಾವು ಕಮಿಷನರ್ ಈಗ ಏನದಂದ್ರೆ ಶಾಸಕರು ಏನ್ ಹೇಳ್ತಾರ ಪ್ರಕಾರ ಅವ್ರು ಲೆಟರ್ ಬರೀತಾರ. ಅವ್ರ ಕಮಿಷನರ್ ಕೂಡ ಇದು ಯಾಕೆ ಹೇಳ್ಬೇಕಾಗಿತ್ತಂದ್ರೆ, ಕಮಿಷನರ್ ಸ್ಲಮ್ ಬೋರ್ಡಿಗೆ ಲೆಟರ್ ಬರೀತಾರ, ಅಲ್ಲಿ ಯಾವ್ದು ಮನಿ ಕಟ್ ಮಾಡಬಾರ್ದಿ. 1028 ಮನಿ ಶಾಂಕ್ಷನ್ ಒಳಗ ಶಾಸ್ತ್ರಿ ನಗರದ 130 ಮನಿ ಅದಾವ, ಅದ್ರಾಗ 80 ಮನಿ ಶಾಂಕ್ಷನ್ 80 ಮನಿ ಶಾಂಕ್ಷನ್ ಆಗಿದ್ದಾವ, 50 ಮನಿ ಶಾಂಕ್ಷನ್ ಆಗಿದ್ರೆ ಲೆಟರ್ನು ಬಂದೈತಿ. ಅದು ಜಾಗ ಕಟ್ಟುದು ಬಿಟ್ಟು ಕೇಸಿ ಉಳಿಕದ್ದು ಸ್ಲಮ್ ಬೋರ್ಡ್ ಆಗಿ ಸ್ಲಮ್ ಜಾಗನಾಗ ಎಲ್ಲ ಕಟ್ಟಿದ್ದಾರೆ. ಮತ್ತೆ ಇಲ್ಲಿ ಯಾಕೆ ಒಂದು ಪೇಪರ್ನಾಗ ಅವರು ಬಿಜಾಪುರ ಸಂಚಾರ ಮಾಡಿಬಿಟ್ಟಮ್ನಾಗ ಎಲ್ಲೆಲ್ಲಿ ಮುನ್ಸಿಪಾಲಿಟಿ ಜಾಗ ಅದ, ಎಲ್ಲೆಲ್ಲಿ ಜಾಗನಾಗ ವಾಸಿಸ್ತಾರೋ ಅಲ್ಲೇ ಕಟ್ತೀನಿ ಅಂತ ಕೇಸಿ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತೊಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾವ ಇದಕ್ಕೆ ಎಲ್ಲ ಕ್ವಶನ್ ಕೇಳಿದಾಗ ಯಾರ್ಯಾರು ನಾವು ಮಾಹಿತಿ ತೊಗೊಂಡು ಕೇಸಿ ಅಲ್ಲಿ ಏನು ಮಾಡ್ತೀನಿ ಅಲ್ಲಿ ತೆಗಿತೀನಿ, ಬೇರೆಯವ್ರಿಗೆ ಕೊಡ್ತೀನಿ ಅಂತ ಕೇಸಿ. ನೀವು ಯಾಕೆ ಅದು ಮಾಡ್ತೀರಿ? ಅವ್ರು ಇದ್ದಲ್ಲೇ ಕಟ್ಕೊಡ್ಬೇಕಂತ ಇದೂ ಅದ, ಆದೇಶನೂ ಅದ, ಮಾನ್ಯ ಪ್ರಧಾನಮಂತ್ರಿ ಕೂಡ ಹೇಳ್ತಾರ. ಮತ್ತೆ ನಿಮ್ ಪ್ರಧಾನಮಂತ್ರಿ ಮಾತು ಬಿಟ್ಕೇಸಿ ನೀವು ನಿಮ್ದು ಮಾತು ಮಾಡಾಕತ್ರಿ? ಯಾವ ಕಾರಣಕ್ಕೆ ಈ ತರ ಮಾಡ್ತಾ ಇದ್ದೀರಿ? ಏನದಕ್ಕೆ ಮಾಡ್ತಾ ಇದ್ದೀರಿ? ನೀವು ಏನ್ ಬಯಸ್ಲಾಕತ್ತೀರಿ? ಬಿಜಾಪುರ್ ಯಾವ ದಿಶಾನಿಗೆ ಒಯ್ಬೇಕತ್ತೀರಿ? ಸರಿ, ಈಗ ಮನವಿ ಕೊಟ್ಟರೆ ಕಮಿಷನರ್ ಅವ್ರಿಗೆ. ಹಾ, ಕಮಿಷನರ್ ಏನ್ ಹೇಳಿದಾರೆ ಸರ್? ನಿಮ್ಮ ಕಮಿಷನರ್ ಕಾನೂನು ಪ್ರಕಾರ ಕ್ರಮ ತಗೋತೀನಿ ಅಂದ್ರೆ, ಅವ್ರ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ, ನಾವು ಹೋಗ್ರಿ ಹೋರಾಟ ಚಾಲು ಮಾಡ್ತೀವಿ. ನಾನು ಮಹಾನಗರ ಪಾಲಿಕೆ ಸದಸ್ಯ, ಮಾಜಿ ಸದಸ್ಯ ಅಬ್ದುಲ್ ಜಾಕ್ ಹೊರ್ತೀನಿ. ಕಾನೂನು ಪ್ರಕಾರ ಹೇಳ್ತೀರಿ, ಆದ್ರೆ ಕಾನೂನು ಪ್ರಕಾರ ಮಾಡ್ತಾ ಇಲ್ಲ. ಶಾಸಕರ ಕಾನೂನು ಮಾಡಾಕತ್ತೀರಿ ಸರ್? ಯಾಕಂದ್ರೆ ನೀವು ಮಾಡಾಕತ್ತಿ ಅದೇ ಪ್ರಕಾರ ಮಾಡ್ತೀರಿ. ನಾವು ಕಾನೂನು ಪ್ರಕಾರ ಮಾಡ್ತಾ ನಾವು ನಿಮ್ಮ ವಿಶ್ವಾಸ ಅದ. ಬಟ್ ನೀವು ಒಂದ್ ಒಂದ್ ಶಾಸಕ ಸಮಂತ ತಾವು ಕಮಿಷನರ್ ಇಲ್ಲ ಸರ್, ಇಡೀ ಬಿಜಾಪುರ ಕಮಿಷನರ್ ಅದೇ. ದಯವಾಗಿ ತಮ್ಮ ಕುರ್ಚಿದ ಏನೈತಿ, ತಮ್ಮ ಅದು ಅಧಿಕಾರ ಬಯಸ್ಕಿಸಿ ಎಲ್ಲ ನಮ್ಮ ಸ್ವಂತ ಜಾಗ ಕೊಟ್ಟಿಲ್ಲ, ಮುನ್ಸಿಪಾಲಿಟಿ ಜಾಗ ಕೊಟ್ಟಿಲ್ಲ. ನೋಬಾರಿಯಲ್ಲಿ ನಮ್ಮ ಮನೆಯಾಗ 3 ಮಂದಿರ್ ಕಟ್ಟಲಿಕ್ಕೆ ನಾನು ಸ್ವಂತ ಜಾಗ ಕೊಟ್ಟವಲ್ಲ. ಆಮೇಲೆ ಅದೇ ಇದೇ ಶಾಸಕರಿಗೆ ಎಲ್ಲ ಪಕ್ಷದವ್ರು ಅಪೋಸ್ ಮಾಡಿದಾಗ ನಾವು ದಯಮಾಡಿ ಸರ್, ಪ್ಲೀಸ್ ಅದು ಮಾಡ್ಬೇಕು ಸರ್. ಪ್ಲೀಸ್ ಸರ್, ನಮ್ಗೆ ಒಂದು ಇದಕ್ಕೆ ದಯಮಾಡಿ.